ದೇವರಾಜೇಗೌಡರು ಆರೋಪ ಮಾಡ್ತಾರೆ, ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ, ಅವರು ನನಗೆ ಆಫರ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಇದೆಲ್ಲವೂ ಕುಮಾರಸ್ವಾಮಿಯವರು ಉತ್ತರ ಕೊಟ್ಟಿದ್ದಾರೆ. ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರೆ, ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವಣ್ಣ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ ನಲ್ಲಿ ಬಹಳ ಪಕ್ಷದ ಅಧ್ಯಕ್ಷ ಆಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವರಿಗೆ. ಅದರಿಂದ ಅವರು ಎಲ್ಲ ವಿಷಯ ಹೇಳಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೌದು, ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ. ಅದು ಜೂನ್ 4ನೇ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನ ನಮ್ಮ ಆಫೀಸಲ್ಲಿ ಮೀಟ್ ಮಾಡ್ತೀನಿ, ಎಲ್ಲರನ್ನೂ ಕರೀತೀನಿ, ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ. ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡಲ್ಲ. ಇವತ್ತು ಸಂತೋಷ ಬಂದಿದ್ರಿ, ಹೊಸ ವರ್ಷ ಶುಭಾಶಯ. ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಈ ಪ್ರಸಾದ ಪೀಸ್ ಕೊಟ್ಬಿಡ್ತೀನಿ. ಸರ್ವರಿಗೆ ನಮಸ್ಕಾರ. ಸರ್, ರಾಜಕೀಯವಾಗಿ ದೇವೇಗೌಡರ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು, ಈ ಎಲ್ಲ ಬೆಳವಣಿಗೆಗಳನ್ನ ಬೆಳೆಸಿಕೊಂಡು. ನಿಜ ಇದು, ಇದರ ಒಂದು ಓರಾದೇನೇನು ನಡೆದಿದೆ. ನೀವು ದೇವರಾಜೇಗೌಡರ ಹೇಳಿದ್ರೆ ಇನ್ನು ಬೇರೆ ಬೇರೆ ಇದಾರೆ, ಅದೆಲ್ಲ ಬೇಡ. ಈಗ ನಾನೇ ಹೆಸರು ತುಂಬಾ ಜನ ಇದ್ದಾರೆ, ಅದರಿಂದಲೇ ಕುಮಾರಸ್ವಾಮಿ ಇದ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಬನ್ನಿ. ಓಕೆ ಸರ್. ಒಂದು ಇಟ್ಕೊಂಬಿಡ, ಎಲ್ಲ ಇಟ್ಕೊಂಡು ಒಂದು ಹಾಕ್ಬಿಡ. ವಿಶ್ವನಾಥ್ ಇನ್ನು ನಿಮಗೆ ವರ್ಷ ಆಯ್ತು. ವಿಶ್ವನಾಥ್ ನಾನು ಒಂಥರ ಈ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.